ಎಂಬ ಯಜ್ಞದಲ್ಲಿ ಸಮಿತೆಯಂತೆ ಉರಿಯುವ ಹೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ ಸೇವೆ ಎಂಬ ಯಜ್ಞದಲ್ಲಿ ಸಮಿತೆಯಂತೆ ಉರಿಯುವ ಲೋಕಹಿತದ ಕಾಯಕ ನಾಡಿಗ ಭಯದಾಯಕ ವ್ಯಕ್ತಿ ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ ಸೇವೆ ಎಂಬ ಯಜ್ಞದಲ್ಲಿ ಸಮಿತೆಯಂತೆ ಉರಿಯುವ ಚನೀಚ ಭೇದವ ಅಳಿಸಿ ದೂರಗೊಳಿಸುವ ಹೊಚ್ಚು ರೋಷ ನೀಗುತ ಬಂಧು ಭಾವ ಬೆಳೆಸುವ ಹಚ್ಚಿ ಜ್ಞಾನ ದೀವಿಗೆ ಸುತ್ತ ಬೆಳಕ ಬೀರುವ ಹೆಚ್ಚಿನಿಂದ ಮುಂದೆ ಸಾಗಿ ಪರದಿ ಗುರಿಯ ಸೇರುವ ಸೇವೆ ಎಂಬ ಯಜ್ಞದಲ್ಲಿ ಸಮಿತೆಯಂತೆ ಉರಿಯುವ ಹೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ ಸೇವೆ ಎಂಬ ಯಜ್ಞದಲ್ಲಿ ಸಮಿತೆಯಂತೆ ಉರಿಯುವ ಮರೆಯೊಳರಳಿ ಸೇವೆ ಎಂಬ ಯಜ್ಞದಲ್ಲಿ ಸಮಿತೆಯಂತೆ ಉರಿಯುವ ಹೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ ಸೇವೆ ಎಂಬ ಯಜ್ಞದಲ್ಲಿ ಸಮಿತೆಯಂತೆ ಇವತ್ತು ಎಲ್ಲ ನಮ್ಮ ಮುಳುಬಾಗಿಲಿನ 7ನೇ ವಾರ್ಡಿನ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ಸ್ವಾಗತ. ಅದೇ ರೀತಿ ಇವತ್ತು ನಮ್ಮ ಮನೆ ಮುಂದೆ ನಮ್ಮ ಚೇರ್ಮನ್ ಅವರು ಅದರ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಮುನೀಶ್ರ ಅವರು ಬಹಳ ಇಂಟ್ರೆಸ್ಟ್ ತಗೊಂಡು ನಮ್ಮ ಮನವಿಗೆ ಒಪ್ಪಿ ಅವರು ಬಹಳ ಖುದ್ದಾಗಿ ನಮ್ಮ 7ನೇ ವಾರ್ಡಿನ ಎಲ್ಲ ಜನಗಳಿಗೆ ಫುಡ್ ಕಿಟ್ ಕೊಡೋದಕ್ಕೆ ಅಂದ್ರೆ ಎಲ್ಲ ಯಾರಂದ್ರೆ ತುಂಬಾ ಬಡ ಜನಗಳಿಗೆ ಯಾರು ಬಡತನ ರೇಖೆಗಿಂತ ಕಡಿಮೆ ಇರ್ತಾರೆ ಈ ಒಂದು ಸಂಕಷ್ಟ ಕಾಲದಲ್ಲಿ ಕೋವಿಡ್ 19 ಬಂದ್ಮೇಲೆ ಬಹಳಷ್ಟು ಜನಕ್ಕೆ ಇವತ್ತು ಮಧ್ಯಮ ವರ್ಗದವರಾಗ್ಲಿ ಇವರಾಗ್ಲಿ ಯಾರಿಗೇ ಆಗ್ಲಿ ತುಂಬಾ ಸಂಕಷ್ಟದಲ್ಲಿದ್ದಾರೆ. ಕೆಲಸ ಕಾರ್ಯಗಳಿಲ್ಲ ನಮ್ಮ ಕಡೆಯಿಂದ ನಮ್ಮ ಹುಡುಗ ಬಹಳ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವತ್ತಿನ ದಿನ ಮುಳುಬಾಗಿಲಿನಲ್ಲಿ ಇಂಥ ಒಂದು ಅನರ್ಘ ರತ್ನ ನನಗೆ ಸಿಕ್ಕಿದೆ ಅಂತ ಹೇಳ್ಬೋದು. ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಬಡವರಿಗೆ ಅದರಲ್ಲೂ ಕೂಡ ತುಂಬಾ ದೀನ ದಲಿತರಿಗೆಲ್ಲ ಅವರು ನಮ್ಮ ಮನವಿನ ಒಪ್ಕೊಂಡು ಅವರು ಸ್ವತಃ ಖುದ್ದಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಾವು ಮತ್ತೆ 7ನೇ ವಾರದಲ್ಲಿ ಎಲ್ಲ ಹೆಣ್ಮಕ್ಳು ನೋಡಿ ಹೆಣ್ಮಕ್ಳೇ ಜಾಸ್ತಿ ಇದ್ದಾರೆ. ಬಹಳ ಒಂದು ಸಂಕಷ್ಟದಲ್ಲಿರುವಂತಹ ಹೆಣ್ಮಕ್ಳಿಗೆ ಇವತ್ತು ನಾವು ಇಲ್ಲಿ ಕುಟ್ಕಿಟ್ಟನ್ನು ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ನಮ್ಮ ಅನಿಲ್ ಅವರು ಅನಿಲು ಕೂಡ ಬಹಳ ನಮ್ಗೆ ಸಾಥ್ ಕೊಡ್ತಾ ಬಂದಿದ್ದಾರೆ. ಅನಿಲ್ ಅವ್ರು ಹೇಳ್ತಾರೆ ಮೇಡಮ್ ಹಿಂಗಿದ್ದಾರೆ ಆಗಿದ್ದಾರೆ ಬಡ ಜನ ತುಂಬ ಇದ್ದಾರೆ ಅಂತ. ಅವರು ಕೂಡ ಮುಖಂಡರು ಇಲ್ಲಿನ ಮುಖಂಡರು ಅವರು ನಮ್ಮ ಈ ಏರಿಯಾದ ಮುಖಂಡರು ನಮ್ಮ ಮುಳುಬಾಗಿಲಿನ ಅನಿಲ್ ಅವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಇವತ್ತು ನಮಗೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಇವತ್ತು ಏನಪ್ಪ ಈ ಒಂದು ಕೋವಿಡ್ 19 ಬಂದು ಭಾಳ ಜನ ಹೋಗ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ನಮ್ಮ ಚಾರಿಟೇಬಲ್ ಟ್ರಸ್ಟು ಅವರು ಹೇಳ್ತಾ ಇದ್ದಾರೆ ನಮ್ಮ ಕೈಲಿ ಆಗಿದ್ದ ಸಹಕಾರ ನಾವು ಬಡವ್ರಿಗೆ ಕೊಡೋಣ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ನಾವು ಕಾಯ ವಚ ಮನಸ್ಸ ಯಾವುದೇ ಒಂದು ಪ್ರೇರಿತವಾಗಿ ಇನ್ನೊಬ್ರಿಗೆ ಹೇಳಿದ್ರು ಇನ್ನೊಬ್ರು ನೋಡಬೇಕು ಇನ್ನೊಬ್ರು ಮಾಡಬೇಕು ಇನ್ನೊಬ್ರು ನಮ್ಮನ್ನು ಇಷ್ಟಪಡಬೇಕು ಅಂತ ನಾವು ಕೆಲಸ ಮಾಡ್ತಿಲ್ಲ. ನಮ್ಮ ಕೈಲಾಗಿದ್ದು ಬಡವರಿಗೆ ನಾವು ಸಹಾಯ ಮಾಡ್ತಾ ಇದ್ದೀವಿ. ಇಲ್ಲಿ ಯಾರ ಹೆಗ್ಗಳಿಕೆನೂ ಇಲ್ಲ, ಯಾರ ಮೇಲೂ ನಾವೇನು ಕೆಲಸ ಮಾಡ್ತಾ ಇಲ್ಲ. ಒಟ್ಟಿಗೆ ಇವತ್ತು ನಾನೊಬ್ಬ ಅಧಿಕಾರಿಯಾಗಿ ಶೈಕ್ಷಣಿಕ ಅಧಿಕಾರಿಯಾಗಿ ಬರೀ ಶಿಕ್ಷಣಕ್ಕೆ ನಾನು ಮೀಸಲು ಮಾಡ್ಕೊಳ್ತಾ ಇದ್ದೆ. ಇಲ್ಲ ಅವ್ರು ಹೇಳಿದ್ರು ಇಲ್ಲ ಸಮಾಜಕ್ಕೂ ನಾವು ಸ್ವಲ್ಪ ಕೆಲಸ ಮಾಡೋಣ ಮೇಡಮ್ ನೀವು ಸಾಥ್ ಕೊಡಿ ಅಂತ ಹೇಳಿದ್ದಾರೆ. ನಮ್ಮ ಹುಡುಗ ಭಾಳ ಚೆನ್ನಾಗಿ ನಮ್ಗೆ ಸಾಥ್ ಕೊಟ್ಟಿದ್ದಾರೆ. ಇವತ್ತು ನಾವು ಇವತ್ತು ಅಕ್ಕಿ ವಿತರಣೆ ಫುಡ್ ಕಿಟ್ಟನ್ನು ವಿತರಣೆ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ನಾನು ಮಾತು ಕೊಡಿಸ್ತೀನಿ. 15ನೇ ತಾರೀಕಿಂದ ನಮ್ಮ ಶೈಕ್ಷಣಿಕ ವರ್ಷದಲ್ಲಿ ದಾಖಲಾತಿ ಪ್ರಾರಂಭ ಆಗ್ತಾ ಇದೆ.
ಕಡ್ಡಾಯವಾಗಿ ಎಲ್ಲ ಪೇರೆಂಟ್ಸು ನೀವು ಇಲ್ಲಿ ಬಂದಿದ್ದೀರಾ, ನಿಮ್ಮ ಮಕ್ಕಳನ್ನು ಓದ್ತಾ ಇರ್ತಾರೆ. ಎಲ್ಲರೂ ಕೂಡ 15ನೇ ತಾರೀಕು ನಮ್ಮ ಶಾಲೆಗಳು ಓಪನ್ ಆಗುತ್ತೆ, ಎಲ್ಲರೂ ದಾಖಲಾತಿ ಮಾಡಬೇಕು. ಯಾಕಂದರೆ ಇವತ್ತಾಗಲೇ ನಿಮಗೂ ಕೂಡ 83 ದಿವಸದ ಫುಡ್ ಕಿಟ್ಗಳೆಲ್ಲ ಕೊಟ್ಟಿದ್ದೀವಿ. ಮಕ್ಕಳು ಕಡ್ಡಾಯವಾಗಿ ಶಾಲೆಗೆ ಮುಂದಿನ ದಿನಗಳಲ್ಲಿ ನಾವು ಡೇಟ್ ಅನೌನ್ಸ್ ಮಾಡ್ತೀವಿ. ಅಷ್ಟರೊಳಗೆ 1ನೇ ತರಗತಿಗೆ ಅಲ್ಲ ನಾವು ದಾಖಲಾತಿ ಪ್ರಾರಂಭ ಮಾಡಿದ್ದೀವಿ. ಎಲ್ಲ ಪೇರೆಂಟ್ಸ್ಗೂ ನಾನು ಹೇಳ್ಕೊಳ್ಳೋದೇನೆಂದರೆ, ಪ್ರತಿಯೊಬ್ಬರನ್ನು ಮಕ್ಕಳನ್ನ ದಾಖಲಾತಿ ಶಾಲೆಗೆ ಮಾಡಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಒಂದು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಅಂತ, ನನ್ನ ಹೆಸರು ಮುನೇಶ್. ನಾವು ಈಗಾಗಲೇ ಈ ಫುಡ್ ಕಿಟ್ ವಿಷಯಕ್ಕೆ ಬಂದಾಗ ಇದೇ ವಾರ್ಡ್ ನಂಬರ್ 7ರಲ್ಲಿ ಒಂದು 2 ದಿವಸದ ಹಿಂದೆ ನಾವೊಂದು 100 ಕಿಟ್ಟನ್ನು ಕೊಟ್ಟಿದ್ದೀವಿ. ಸೊ ಉಳಿಕೆ ಕಿಟ್ಗಳನ್ನು ಅಂದರೆ ಇನ್ನೂ ಹೆಚ್ಚು ಉಳಿದಿದ್ದರು ಜನರು, ಬಡವರು ಇನ್ನೂ ತುಂಬ ಜನರಿದ್ದರು. ಹಾಗಾಗಿ ಮಿಕ್ಕಿದವರಿಗೆ ನಾವೊಂದು 2 ದಿವಸ ಬಿಟ್ಕೊಂಡು ಕೊಡ್ತೀವಿ ಅಂತ ನಾವು ಈಗಾಗಲೇ ಒಂದು 2 ದಿವಸದಿಂದ ಹೇಳಿದ್ವಿ. ಅದರ ಒಂದು ಪರವಾಗಿ ಇವತ್ತು ವಾರ್ಡ್ ನಂಬರ್ 7ರಲ್ಲಿ ಈಗ ಉಳಿಕೆ ಆಗಿರುವಂಥ ಯಾರು ಎಷ್ಟು ಜನ ಉಳಿದಿದ್ದಾರೆ, ಸುಮಾರು 100 ಕಿಟ್ಗಳು ಮತ್ತೆ ಬಡವರಿಗೆ ನಾವು ಕೊಡೋ ವ್ಯವಸ್ಥೆಯನ್ನು ಮಾಡಿದ್ವಿ. ಇದಲ್ಲದೆ ನಾವು ತಾಲೂಕಿನಾದ್ಯಂತ ಈ ಒಂದು ಪ್ಯಾಂಡಮಿಕ್ ಸ್ಟಾರ್ಟ್ ಆದಾಗಿಂದ ನಾವು ಕಿಟ್ಗಳನ್ನು ಕೊಟ್ಕೊಂಡು ಬರ್ತಾನೆ ಇದ್ದೀವಿ. ಶೈಕ್ಷಣಿಕವಾಗಿ ಸುಮಾರು ಕೆಲಸಗಳನ್ನು ಮಾಡ್ಕೊಂಡಿದ್ವಿ. ಮತ್ತು ಈ ಸೀಲ್ ಡೌನ್ ಆಗಿರುವಂಥ ಪ್ರದೇಶಗಳಾಗಿರ್ಬೋದು, ಲಾಕ್ಡೌನ್ ಆಗಿರುವಂಥ ಪ್ರದೇಶಗಳಾಗಿರ್ಬೋದು, ಇಂಥ ಏರಿಯಾಗಳಲ್ಲೆಲ್ಲ ನಾವು ಫುಡ್ ಕಿಟ್ಗಳನ್ನು ಕೊಟ್ಕೊಂಡು ಬರ್ತಾ ಇದ್ವಿ. ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ, ಮತ್ತು ಅಂಗವಿಕಲರಿಗೆ, ಪೌರ ಕಾರ್ಮಿಕರಿಗೆ, ಇಂಥ ನಾನಾ ವಿಧವಾದಂಥ ಕಾರ್ಮಿಕರಿಗೆ ನಾವು ಫುಡ್ ಕಿಟ್ಗಳನ್ನು ಈ ಒಂದು ಪ್ಯಾಂಡಮಿಕ್ ವರ್ಷದಲ್ಲಿ ಕೊಟ್ಕೊತ ಬಂದಿದ್ವಿ. ಅದರ ಒಂದು ಭಾಗವಾಗಿ ಈಗಾಗಿ ಎಲ್ಲೆಲ್ಲಿ ಬಡವರಿದ್ದಾರೆ ಅಲ್ಲೆಲ್ಲ ಹುಡುಕಿ ನಾವು ಫುಡ್ ಕಿಟ್ ಕೊಡುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈ ಪ್ಯಾಂಡಮಿಕ್ ಇರುವಷ್ಟು ದಿವಸ ನಾವು ಎಲ್ಲೆಲ್ಲಿ ಬಡವರು ಇರ್ತಾರೆ, ಎಲ್ಲಿ ಕಾರ್ಮಿಕರು ಕೂಲಿ ಕಾರ್ಮಿಕರು ಕೆಲಸ ಇಲ್ಲದೆ ಇರ್ತಾರೆ ಅಂಥವ್ರಿಗೆಲ್ಲ ನಾವು ಫುಡ್ ಕಿಟ್ ಕೊಡುವಂಥ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ವಿ ಅಂತ ಹೇಳ್ತಾ, ಇದೇ ಒಂದು ಕಾರ್ಯಕ್ರಮಕ್ಕೆ ಇವತ್ತು ವಾರ್ಡ್ ನಂಬರ್ 7ರಲ್ಲಿ ಏನು ನಾವು ಫುಡ್ ಕಿಟ್ ಕೊಡ್ತಾ ಇದ್ದೀವಿ ಆ ಒಂದು ಕಾರ್ಯಕ್ರಮಕ್ಕೆ ನಮಗೆ ಬಹುಮುಖ್ಯವಾಗಿ ಸಾಥ್ ಕೊಟ್ಟಂಥವರು ಅನಿಲ್ ಅನ್ನೋರು, ಇವರು BJP ಮುಖಂಡರು ಈ ಏರಿಯಾದಲ್ಲಿ. ಅದೇ ರೀತಿಯಾಗಿ ಇದೇ ತಾಲೂಕಿನ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಂತ ಮೇಡಮ್ ಅವರು, ಶ್ರೀಮತಿ ಗಿರಿಜೇಶ್ವರಿ ದೇವಿ ಮೇಡಮ್ ಅವರು ನಮಗೆ ಶೈಕ್ಷಣಿಕವಾಗಿ ತುಂಬ ಸಹಕಾರ ಕೊಟ್ಕೊಳ್ತಾ ಬಂದಿದ್ದಾರೆ. ಶೈಕ್ಷಣಿಕ ಫೀಲ್ಡಲ್ಲೇ ನಾವೇನೆಲ್ಲ ಕೆಲಸಗಳು ಮಾಡಿದ್ದೀವಿ ಆ ಒಂದು ಕೆಲಸಗಳಿಗೆಲ್ಲ ನಮಗೆ ಸಹಕಾರ ಕೊಟ್ಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೂ ಮೇಡಮ್ ಅವ್ರಿಗೂ ಮತ್ತು ಅನಿಲ್ ಸರ್ ಅವ್ರಿಗೂ ನಾವು ಇವತ್ತು ಈ ಒಂದು ಸಿಚುವೇಶನಲ್ಲಿ ಇವತ್ತು ಫುಡ್ ಕಿಟ್ ಕೊಡುವಂಥ ಸಂದರ್ಭದಲ್ಲಿ ಧನ್ಯವಾದಗಳನ್ನು, ಅವರ ಒಂದು ಸಹಕಾರಕ್ಕೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ನನ್ನ ಹೆಸರು ಅನಿಲ್ ಅಂದ್ಬಿಟ್ಟು, ಸೆಂಟ್ರಲ್ ಸೋಷಿಯಲ್ ವರ್ಕರ್ ಬೋರ್ಡ್ ಮೆಂಬರು. ನನ್ನ ಗಿರಿಜೇಶ್ವರಿ ಮತ್ತು ನಮ್ಮ ಮುನೀಶ್ ಅವರು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಅವ್ರಿಗೆ ಅವ್ನು ಹೇಳಿದೆ ಈ ಥರ ನಮಗೆ 100 ಕಿಟ್ ಬೇಕು, ಒಂದು 500 ಕಿಟ್ಟು ಬೇಕಾಗಿತ್ತು ಅಂದ್ಬಿಟ್ಟಿದ್ರು. ಆ 100 ಕಿಟ್ಟು ರಾತ್ರಿಗೆ ಇದು ಮಾಡಿದ್ರು, ಮತ್ತು ಅಲ್ಲಿ ಇಲ್ಲಿ ಶಾರ್ಟೇಜ್ ಬಂತು 7ನೇ ವಾರ್ಡಲ್ಲೇ. ಮತ್ತು ಇವಾಗ 100 ಕಿಟ್ಟು ಮತ್ತೆ ತೊಗೊಂಡು ಬಂದು ಎಲ್ಲ ಸಾರ್ವಜನಿಕರಿಗೂ, ಈ ದೀನ ದಲಿತರಿದ್ದಾರೆ ಮತ್ತು ಬಡ ರೈತರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಮತ್ತು ನಮ್ಮ ನಗರಸಭೆ ಕೆಲಸ ಮಾಡೋ ಕೂಲಿಗಳಿದ್ದಾರೆ, ಎಲ್ಲರಿಗೂ ಯಾರಿಗೆ ಫುಡ್ ಅವಶ್ಯಕತೆ ಇದೆಯೋ ಅವ್ರಿಗೆಲ್ಲ ಇದು ಮಾಡ್ತಾಯಿದ್ದಾರೆ. ಮತ್ತು ನಮ್ಮ ಮುನೀಶ್ ಅವರು ಆಲ್ರೆಡಿ ಲಾಸ್ಟ್ ಟೈಮು 1 ಕೋಟಿ ರೂಪಾಯಿ, ಸುಮಾರು 1 ಕೋಟಿ ಮೇಲ್ಪಟ್ಟ ಎಲ್ಲ ಇದೆಲ್ಲ ಮಾಡಿದ್ದಾರೆ, ಎಲ್ಲ ಸ್ಕೂಲ್ಸ್ಗೆ ಶಾಲೆಗಳಿಗೆ ಆಮೇಲೆ ಇದಕ್ಕೆಲ್ಲ ಮಾಡಿದ್ದಾರೆ. ಮತ್ತು ಗಿರಿಜೇಶ್ವರಿ ಯಾವುದೇ ರಾಜಕೀಯ ಎಲ್ಲ ಇದರಲ್ಲಿ ಎಲ್ಲ ಪೈಂಟಿಂಗ್ಸು ಟೋಟಲ್ ನವೀಕರಣ ಎಲ್ಲ ಮಾಡಿದ್ದಾರೆ. ಆಮೇಲೆ ನಮ್ಮ ಗಿರಿಜೇಶ್ವರಿ ಅವರು ಇಲ್ಲಿ ಯಾವುದೇ ಥರ ರಾಜಕೀಯ ಆಗಲಿ, ಜಾತಿ ಆಗಲಿ, ಯಾವುದೇ ಥರ ಎಲ್ಲ ವರ್ಗದವ್ರಿಗೂ ಕೊಡ್ತಾ ಇದ್ದಾರೆ. ಇದು ಯಾವುದೇ ಥರ ಯಾವುದೇ ರಾಜಕೀಯ ಇಲ್ಲ ಇಲ್ಲಿ. ಮತ್ತು ಇವಾಗ ಮುನೀಶ್ ಅವರು ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ನೀವು ನಮ್ಮ ಮುಳಬಾಗಲ ಜನತೆಗೆ ಇನ್ನೂ ಒಂದು ಎಷ್ಟು ಆದರೆ ಸಹಾಯ ಮಾಡಿ ಅಂದ್ಬಿಟ್ಟು ನಾನು ಒಂದು ವಿನಂತಿ ಮಾಡ್ಕೊತ ಇದ್ದೇನೆ. ನಮ್ಮ ಹಂಗೆ ನಮ್ಮ ಗಿರಿಜೇಶ್ವರ ಅವ್ರಿಗೂ ನಮಗೆ ನಾನು ಅವ್ರಿಗೆ ವೋಟ್ ಆಫ್ ಥ್ಯಾಂಕ್ಸ್ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ನೀವು ಯಾವತ್ತೂ ವ್ಯಾಕ್ಸಿನೇಷನ್ ಹಾಕ್ಸ್ಕೊಳ್ರಿ, ಫುಡ್ ಮತ್ತು ನೀವು ವ್ಯಾಕ್ಸಿನೇಷನ್ ಹಾಕ್ಸ್ಕೊಳ್ರಿ, ಮತ್ತು ಮಾಸ್ಕ್ ಹಾಕ್ಸ್ಕೊಳ್ರಿ, ಸ್ಯಾನಿಟೈಸರ್ ಹಾಕ್ಕೊಳ್ರಿ, ಅವಶ್ಯಕತೆ ಇದ್ರೆ ಮಾತ್ರ ಬನ್ನಿರಿ. ಈ 2ನೇ ಅಲೆ ಎಲ್ಲ ಟೋಟಲ್ಲು ನಾವು ಒಂದು ಓಡಿಸ್ಬೇಕು ಅಂದ್ಬಿಟ್ಟು ವಿನಂತಿ ಮಾಡ್ಕೊಂಡು ಜೈ ಹಿಂದ್, ಜೈ ಕರ್ನಾಟಕ. ನೋಡಿ, ಇನ್ನೊಂದು ಮಾತಾಡ್ತೀನಿ.